ಬ್ಯಾನರ್ ಹಾಕಿದ್ದಾರೆ, ಅದ್ರಲ್ಲಿ ಏನು ಇಲ್ಲ ಸರ್. ನಾಲ್ಕು ದಿನಕ್ಕೊಂದ್ಸಲಿ ಮೊಟ್ಟೆ ಸಿಗುತ್ತೆ ಸರ್, ಅದು ತಪ್ಪಿದ್ರೆ ಮೂರ್ ದಿನಕ್ಕೊಂದ್ಸಲಿ, ತಿಂಗ್ಳಿಗೆ ಒಂದ್ಸಲಿ, 1ನೇ ತಾರೀಕು ಚಿಕನ್ ಸಿಗುತ್ತೆ, 15ನೇ ತಾರೀಕು ಮೀನು, ತಿಂಗ್ಳಿಗೆ ಒಂದ್ಸಲಿ ಅಷ್ಟೇ. ಆಕ್ಚುಲಿ 2 ಸತಿ ನಾನ್ ವೆಜ್ ಕೊಡ್ಬೇಕು ಇಲ್ಲ ಸರ್, ಚಾಟ್ ಪ್ರಕಾರ 2 ದಿನ ನಾನ್ ವೆಜ್ ಕೊಡ್ಬೇಕು. ವಾರಕ್ಕೊಂದ್ಸಲಿ ಚಿಕನ್ ಬೇಕೇ ಬೇಕು ಸರ್. ಕೊಡಲ್ಲ ವಾರಕ್ಕೊಂದ್ಸಲಿ ಮೀನ್ ಎಲ್ಲ ಮೊಟ್ಟೆ ಮೊಟ್ಟೆ ಎಲ್ಲ ಮಾಡಿದಾರಲ್ಲ ಇವತ್ ಸರ್. ಇದು 4ನೇ ದಿನನ 3ನೇ ದಿನನೂ ಸರ್. ಏನು ಖಾಲಿ ವೆಜ್ ತಿಂದು ತಿಂದು ಕೊಟ್ಟು ನಾನ್ ವೆಜ್ ಮಾಡಿದ್ದೆ ಸರ್. ವಾರಕ್ಕೊಂದ್ಸರಿ ಮೀನು ಮೊಟ್ಟೆ ಅಂತ ಕೊಡ್ತಿದ್ರು ಸರ್. ಆಮೇಲೆ ಯಾರೊಬ್ರು ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ಅವತ್ತಿಂದು ತಿಂಗಳಿಗೆ ಒಂದ್ಸರಿ ಏನು ಇಲ್ಲ ನಿಮಗೆ ನಮ್ಮ ಇದ್ರಲ್ಲಿ ಎರಡಿದೆ ಸರ್. ಆಕ್ಚುಲಿ ಯಾರನ್ನ ಇರ್ಬೇಕಿಲ್ಲ ಸರ್, ಎತ್ತರ ಉಂಟು ವಾಶ್ರೂಮ್ ನಾಲ್ಕು ಇದು ಜನರಲ್, ಆಮೇಲೆ ಬೇರೆ ಒಂದು ಎರಡು ರೂಮ್ಗೆ ಅಟ್ಯಾಚ್. ಎಲ್ಲಿ ನಮ್ದು ನಾವ್ ಯಾವ್ದು ಯಾವ್ದು ಅದು ಅಟ್ಯಾಚ್ ಬಾತ್ರೂಮ್ ಇರೋದು ಯಾರ್ದು? ಇಲ್ಲ ಸರ್, ದೊಡ್ಡ ರೂಮಿಗೆ ಒಂದು ಅಟ್ಯಾಚ್ ಇರುತ್ತೆ ಈ ತರ. ಇದಕ್ಕೆಲ್ಲ ಬಾಡಿಗೆ ತಗೊಂಡಿರೋ ರೂಮ್ ಇದೆ. ಪಟ್ಟೊಂದು ಮಕ್ಕಳಿಗೆ ನಿಮ್ಮ ಪಿಲೋ ಎಲ್ಲಾದ್ರೂ ಎಲ್ಲಾರು ಕೊಟ್ಟವ್ರೆ ಚೇಂಜ್ ಮಾಡಿಲ್ಲ, ಒಂದು ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ಬೇಕಿಲ್ಲ. ಈಗ ನಮ್ಗೆ ಸೇಮ್ ನಮ್ ಸೀನಿಯರ್ಸ್ ಅದು ನಾಲ್ಕು ವರ್ಷ ನಮ್ದೊಂದು ಸೀನಿಯರ್ಸ್ ಬರೋರು ನಾವು ಸೀನಿಯರ್ಸ್ ಯೂಸ್ ಮಾಡ್ತಾ ಇದೀವಿ. ಇರ್ಲಿ ಇದು ಇದರಲ್ಲಿ ಕೋಳಿ ಮೊಟ್ಟೆ ಚಿಕನ್ ಏನ್ ಮಾಡಿದ್ಯಾ ಸೈಕಲ್ ಏನ್ ಮಾಡಿದ್ಯಾ ಮನೆಗೆ ಅಲಸಂದೆ ಬೀಜ ಮೊಟ್ಟೆ ಇವತ್ತೇನೇನ್ ಕೊಡ್ತಾ ಇದ್ಯಪ್ಪ ಮೊಟ್ಟೆ? ಇವತ್ತು ಮೊಟ್ಟೆ, ತಿರಿಸಾರು, ಊಟ, ಮತ್ತೆ ರೈಸ್ ರೊಟ್ಟಿ, ಚಪಾತಿ. ರೈಸ್ ಕೊಡ್ತೀಯಾ? ರೈಸ್ ರೈಸ್ ಉಂಟು ಉಂಟು ಉಂಟು. ಸಾರು ಇದು ಮಾಡು. ಮಧ್ಯಾಹ್ನ ಏನು ಕೊಟ್ಟೆ? ಪಲ್ಯ, ಊಟ, ಮತ್ತೆ ಒಂದು ಸಾಂಬಾರು. ಮಧ್ಯಾಹ್ನ ಮತ್ತೆ ಈಗ ಒಂದು
ಮೆಣಸಿನಕಾಯಿ ಪೊಡಿ ಅಂತ ಪೊಡಿ, ಅದು ಚಹಾ ಅದು ಚಹಾ ಹಾಲು. ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಪಲಾವ್ ಮತ್ತೆ ಅದಕ್ಕೆ ಇದು ಸಲಾಡ್ ಮತ್ತೆ ಚಹಾ ಹಾಲು. ಮೊಟ್ಟೆ ರೈಸ್ ಪಲ್ಯ ಸೈಕಲ್ ಜಾಸ್ತಿ ಇದೆ ಸರ್. ಎಷ್ಟು ಜನ ಇದಾರೆ? ಎಷ್ಟು ಸ್ಟೂಡೆಂಟ್? ಇಲ್ಲಿ ಯಾರು ಇನ್ಚಾರ್ಜ್? ಇಲ್ಲಿ ಇಲ್ಲ, ನಾನು ಸಡನ್ಲಿ ಸರ್ಪ್ರೈಸ್ ಹೇಳಿಲ್ಲ. ನಾವು ಏನ್ರೆ ಹುಷಾರಾಗ್ತಾರಂತೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅಲ್ಲಿ ಹೆಚ್ಚು ಕಡಿಮೆ ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಮೂರ್ ನಾಲ್ಕು ಫ್ರೇ ಮಾಡ್ತಾ ಇದ್ದೀವಿ. ಅದೆಲ್ಲ ಭಯ ಹೊತ್ತಿದ್ದೆ. ಅದು ನಾವು ಹೇಳಲ್ಲ, ಇಮಿಡಿಯೇಟ್ ಹೋಗ್ಬಿಡ್ತೀವಿ ಸರ್. ನಾವು ಪಿಕಲ್ಸ್ ಎಲ್ಲ ಇಲ್ಲ, ಹಪ್ಪಳ ಹಪ್ಪಳ ಪಿಕಲ್ಸ್ ಅದೆಲ್ಲ ಕೊಡಲ್ವಾ? ಪಪ್ಪಡ ಹಪ್ಪಳ ಹಪ್ಪಳ ಪಪ್ಪಡ ಹಪ್ಪಳ ಹಪ್ಪಳ ಕೊಡಲ್ವಾ ಮಕ್ಕಳಿಗೆ? ಈಗ ಕೊಡ್ತೀರಾ ಮಕ್ಕಳಿಗೆ? ಯಾವಾಗ ಯಾವಾಗ ಕೊಡ್ತೀಯಾ? ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಎರಡು ಸಲ ಕೊಡ್ತೇವೆ. ಎರಡೇ ಸಲ? ಇದು ಕರೆಂಟ್ ಇಲ್ಲ ಇಲ್ಲ ಮಕ್ಕಳು ಗೊಬ್ಬು ವಾಸನೆ. ನೀವು ಇದಕ್ಕೆ ನಾವು ಸಂಬಳ ಕೊಡ್ತೀವಿ, ನಾವು ಇದಕ್ಕೆ ನಮ್ಮ ಸಂಬಳ ಕೊಡ್ತೀವಿ ನಿಮಗೆ. ಮತ್ತೆ ಮಕ್ಕಳ ಬಗ್ಗೆ ಕಣಿಕಾರ ಬೇಡ, ನಮಗೂ ಮಕ್ಕಳು ಇದಾರಿಲ್ಲ, ಅದು ಸಣ್ಣ ಮಕ್ಕಳು, ಅವ್ರ ಬಗ್ಗೆ ಕಣಿಕಾರ ಬೇಡ. ಪುಣ್ಯ ಕಟ್ಕೊಡ್ರಪ್ಪ, ಸೇವೆ ಮಾಡೋರು ಮಾಡೋರು ಹಿಂಗೆ ನರ್ಗದಲ್ಲಿ ಇರ್ಬೇಕು. ಅವರು ನೋಟಿಸ್ ಎಲ್ಲ ಅದೇ ನೀನು ಅದೇ ಎಲ್ಲ ಅದೇನಪ್ಪ. ನಮ್ದೇನು ಕೊಡ್ತಾರೆ? ಬಾಡಿಗೆ ಕೊಡ್ತಾ ಇದ್ರಿ, ಅದು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಇರೋದು. ನಮ್ಮ ಬಾಡಿಗೆ ಮಾಡಬೇಕು ರಿಪೇರಿ, ನಿಮ್ಗೆ ಹಾಕಿದ ರೆಡ್ಡಿ ಯಾರು ಕೊಡೋದು? ನೀವೇ ತಾನೇ ಕೊಡೋದು? ಮತ್ತೆ ಅಷ್ಟು ಜನ ಇಲ್ಲ ನಿಮ್ಗೆ. ಆ ರೂಮ್ಗಳು ನೋಡು, ಫ್ಯಾನ್ ಇಲ್ಲ, ಆ ಪೇಂಟ್ ಮಾಡಿಲ್ಲ, ಅದೆಲ್ಲ ಮಾಡ್ಕೊಂಡು ಒಂದ್ ತಿಂಗಳು ಖರ್ಚಾಗ್ಬೇಕು. ಒಂದ್ ತಿಂಗಳು ಸಂಬಳ ಅದು ಮಾಡಿಬಿಟ್ಟು ಅವ್ನಿಗೆ ತಗೊಳಪ್ಪ, ಎರಡು ತಿಂಗಳು ಸಂಬಳ ನಿಮ್ಗೆ ನಿಂತು ಮಾಡಿದ್ರೆ ಕೊಡೋದು ಮಾಡ್ಬಾರ್ದು ಅವ್ರಿಗೆ. ಇಷ್ಟೆಲ್ಲ ಸ್ಟೂಡೆಂಟ್ಸ್ ಮಾತಾಡ್ತಿರಲ್ಲ, ನೀವೇನ್ ಮಾಡ್ಬೇಕು ಗೊತ್ತಾ? ಇಂತ ಸಮಸ್ಯೆಗಳಿಗೆ ವಾಟ್ಸಪ್ ವೈರಲ್ ಆಗ್ತದೆ. ನೀವೇ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡು ಮನೆ ಮಂತ್ರಿಗಳೇ ನೋಡಿ ಇಂತ ಹಾಸ್ಟೆಲ್ ಅಲ್ಲಿ ನಾವ್ ಇದೀವಿ, ಹಿಂಗೆ ಒಂದ್ನಿಟ್ಟು ಮಾತಾಡಿದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಏನಕ್ಕೆ ಜಿನೇಂದ್ರ ಇಲ್ಲಿ ಬಂದಿದ್ಯಾ ಅವನ ಮಕ್ಕಳು ಹೊಡೆದು ಜೈಲಲ್ಲ ಮಕ್ಕಳು ಎಷ್ಟು ದಿನ ಇಂದ ಇದ್ದೀನಿ ಮಗ ಆಯ್ತು? ನಿಮ್ ಜವಾಬ್ದಾರಿ ತಾನೆ. ಜನ ಬರ್ಬೇಕು, ಚೆಕ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು. ನಮ್ಮ ಆ ಬೆಡ್ ಬಂದು ಕಾರ್ಡ್ ಬಂದು ಬೆಡ್ ಬಂದ್ಗಳು ಬಂದು ಐದು ವರ್ಷ ಆಯ್ತು. ಒಂದು ವರ್ಷದಿಂದ ಮಾಡೋಣ ಹೇಳ್ತಾ ಇದ್ದೀರಾ ಸರ್?
ಬಂದಿರೋದು ನೀವು ಇಲ್ಲಿ ವಿಸಿಟ್ ಮಾಡಿ ಅಂತೀವಿ ಸರ್. ವಿಸಿಟ್ ಮಾಡ್ತೀನಿ ಸರ್, ನಿಮ್ಗೆ ತಲೆ ಹಾಕಿಕೊಂಡಿಲ್ಲ ಮಾಡ್ಬೋದಿಲ್ಲ. ಏಳು ದಿನ ಏಳು ಹಾಸ್ಟೆಲ್ ಆಯ್ತು, ಒಂದ್ ದಿನ ಒಂದ್ ಹಾಕೊಂಡು ಒಂದ್ ಹಾಸ್ಟೆಲ್ ಪೂರ ಗೊತ್ತಾಗ್ತದೆ. ಇಲ್ಲಿ ಹದಿನೈದು ದಿನ ಕ್ಲೀನ್ ಮಾಡುದಿಲ್ಲ ಸರ್, ಅವ್ರ ಹತ್ರ ಹೇಳಿದ್ರು ಕ್ಲೀನ್ ಮಾಡುದಿಲ್ಲ ಅವರು. ನೀವು ವಾರ್ಡನ್ ಹತ್ರ ಹೇಳಿ ಅಂತ ಹೇಳ್ತಾರೆ ಕ್ಲೀನ್ ಮಾಡುವ, ನಾವೇ ಕ್ಲೀನ್ ವಾರ್ಡನ್ ಹತ್ರ ಹೇಳಿದ್ರೆ ಏನಿಲ್ಲ. ಅದು ನಾವು ಸ್ಟೂಡೆಂಟ್ಸ್ ಕ್ಲೀನ್ ಮಾಡಿ ನಮಗೆ ನಮಗೆ ನೀವು ಇಟ್ಕೊಳ್ಳೋದು ಎಲ್ಲ ಚೆನ್ನಾಗಿ ಕೊಟ್ಟವ್ರ ಇಲ್ಲ ಈಗಿದೆಯಲ್ಲಪ್ಪ ಈಗಿದೆಲ್ಲ ಇವಾಗ ಕೊಟ್ಟದಲ್ಲ ಅವತ್ತಿದ್ದಂತೆ. ನೀವು ಎಷ್ಟು ವರ್ಷ ಇದ್ದೀರಿ? ಇದೆ ಒಂದೇ ಹಾಸ್ಟೆಲ್. ಏನು ಏನು ಓದ್ತಾ ಇದ್ದೀರಿ? ಎಂಐ ಓದ್ತಾ ಇದ್ದ. ಬೆಡ್ಶೀಟ್ ಎಲ್ಲ ವಾಶ್ ಮಾಡ್ತಾರ? ವಾಟ್ ಮಾಡ್ತಾರೆ. ಅವ್ರೇನ್ ಮಾಡಲ್ಲ? ಅವ್ರೆಂತ ಮಾಡಲ್ಲ ಸರ್. ನೀವು ಅಲ್ಲಿ ಎಂದ್ರೆ ಪ್ರಾಬ್ಲಮ್ ಉಂಟು ಎಲ್ಲ. ಪ್ರಾಬ್ಲಮ್ ಹೇಳಿ ಎಲ್ಲ ಬೇಡ. ಅವ್ರು ಏನ್ ಮಾಡ್ಕೊಡಲ್ಲ ನಿಮ್ಗೆ, ನೀವೇ ಮಾಡ್ಕೊಂತೀರಾ? ಎಷ್ಟು ಜನ ಬಿಡ್ತಾರ? ಒಂದು ಸ್ಟೂಡೆಂಟ್ ಎಷ್ಟು ಜನ ಇದಾರೆ? ಎಂಟು ಜನ ಇದಾರೆ. ಯಾರು ಆಫೀಸರ್? ನಾನು ಎಂ ಬಿ ಎ ಸ್ಟಡಿ ಮಾಡ್ತಿದ್ದೇನೆ. ಎಂ ಬಿ ಎ ಲಾ ಮಾಡಿ ಎಂ ಬಿ ಎ ಮಾಡ್ತೇನೆ. ಎಷ್ಟು ವರ್ಷ ಆಯ್ತು? ನಂದು ಸೆಕೆಂಡ್ ಇಯರ್ ಸರ್. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಒಂದೂವರೆ ವರ್ಷದಿಂದ ಇದ್ದೇನೆ ಸರ್. ಒಂದೂವರೆ ವರ್ಷ. ನೀವು ಏನೇನು ಸಮಸ್ಯೆ ಇದೆ ವಾರ್ಡನ್ ಜೊತೆ ಚರ್ಚೆ ಮಾಡಿದ್ರಾ? ವಾರ್ಡನ್ ಜೊತೆ ನಾವು ಹೇಳ್ತಿದ್ದೇವೆ ಸರ್. ಮತ್ತೆ ಅದೇ ರೀತಿ ಮಂಜುನಾಥ್ ಅಂತ ಒಬ್ಬರು ಆಫೀಸರ್ ಇದ್ದಾರೆ, ಅವ್ರದ್ದು ನಂಬರ್ ಅಲ್ಲಿ ಇದೆ ಸರ್. ಏನಾದರೂ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಹಾಗೆ ಕಾಲ್ ಮಾಡಿ ಹೇಳ್ತಿದ್ದೇವೆ ಸರ್. ಒಮ್ಮೆ ಲಾಸ್ಟ್ ಟೈಮ್ ಅವ್ರು ಇಲ್ಲಿ ಬಂದಿದ್ರು, ಆಗ ಮೀಟ್ ಮಾಡಿ ನಾನು ಹೇಳಿದ್ದೆ ಸರ್, ಫುಡ್ ಏನು ಸರಿಯಾಗಿ ಬರ್ತಿಲ್ಲ, ಪ್ರಾಬ್ಲಮ್ ಇದೆ. ಆಗ ಅವ್ರು ಹೇಳಿದ್ರು ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದೀರಿ, ಅದಕ್ಕೆ ನಿಮಗೆ ಎಂತ ಕೊಡುದಿಲ್ಲ. ನನ್ನ ಮುಖ ನೋಡಿ ಹೇಳಿದ್ ಸರ್. ಊರಲ್ಲಿ ಮತ್ತೆ ಅದು ಕಂಡ ಮೇಲೆ ನಮಗೆ ಮೊದಲು ಚಿಕನ್ ಫಿಶ್ ಎಲ್ಲ ಸಿಕ್ತಿದ್ರು ಸರ್, ವಾರಕ್ಕೆ ಒಂದೊಂದ್ಸಲ. ಈಗ ಅದೇನು ಇಲ್ಲ ಇಲ್ಲ ಸರ್. ಸರಿ ಊಟ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಂಜುನಾಥ್ ಅಂತ ಇದ್ದಾರಲ್ಲ ಆಫೀಸರ್, ನೀವು ಕಂಪ್ಲೇಂಟ್ ಮಾಡಿದ್ರೆ ಅಂತ ಎರಡು ವಾರದಿಂದ ನಾನ್ ವೆಜ್ ಮಾಡಿದ್ದೆ. ಚಿಕನ್ ತಿಂಗಳಿಗೆ ಒಂದ್ಸಲ, ಏನು ಒಂದ್ಸಲ. ಮತ್ತೆ ಪ್ರಕಾಶ್ ಅಂತ ವಾರ್ಡನ್ ಇದ್ದಾನೆ, ಅವ್ರು ಬೇಜಾರು ಸರ್. ನೋಡ್ತೇನೆ ಒಂದು ವೀಕಲ್ಲಿ ಎರಡು ಸಲ ಮೊಟ್ಟೆ, ಒಂದ್ಸಲ ಮೀನು, ಒಂದ್ಸಲ ಚಿಕನ್ ಸಿಗುತ್ತೆ. ನೈಟ್ ಟೈಮ್ ಮಧ್ಯಾಹ್ನ ಯಾವಾಗಲೂ ವೆಜ್ ತರಕಾರಿ ಆ ಥರ. ಈಗ ಮಂತ್ಲಿ ಒನ್ ಟೈಮ್ ಚಿಕನ್, ಒನ್ ಟೈಮ್ ಫಿಶ್, ಮತ್ತೆ ವೀಕ್ಲಿ ಟೂ ಟೈಮ್ಸ್ ಆರ್ ಒನ್ ಟೈಮ್ಸ್ ಇದು.